ನೆಕ್ಸ್ಟ್ ವೀಕ್ ನನ್ನ ಟ್ರೈಲರ್ ರಿಲೀಸ್ ಕರೆಯಕ್ಕೆ ಹೋಗ್ತಾ ಇದ್ದೆ, ನಾನು ಒಂದು ಮಾತು ಸಹಾಯ ಸೇಮ್ ಸಹ ಕೇಳ್ಕೊಳ್ತೀನಿ, ಏನಾಯಿತು ಸರ್ ಅಂತ ಅಮ್ಮ ಕೇಳ್ತಾರೆ. ನನ್ನ ಕೈಯಿಂದ ಅದು ಮಾಡ್ಬೋದು ಅಷ್ಟೇ, ಯಾಕೆ ನನ್ನ ಎಲ್ಲ ಕಾರ್ಯಕ್ರಮಗಳು ಸಿ ಎಮ್ ಸರ್ ಬಂದಿದ್ದಾರೆ. ನನ್ನ ಸಿನಿಮಾ ಮುಹೂರ್ತಕ್ಕೆ ಪ್ರತಿಯೊಂದಕ್ಕೂ ನನಗೇನು ಮಾಡೋಕ್ಕೆ ಸಾಧ್ಯ ಆಸ್ ಮಚ್ ಪಾಸಿಬಲ್. ವಾಪಸ್ಸಂತೂ ತಂದ್ಕೊಡೋಕ್ಕಂತೂ ಆಗಲ್ಲ, ನನಗೆ ತುಂಬ ನೋವಿದೆ ಅದು. ನನಗೆ ನೋವು ಯಾವ್ದಾಗ ಆಯಿತು ಅಂದರೆ, ನಂಗೆ ಹೇಳೋದು ಸರಿನೂ ತಪ್ಪು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಮಿಸ್ಸಾಗಿ ಒಂದು ಆಕ್ಸಿಡೆಂಟಲ್ಲೋ ಅಥವಾ ಒಂದೆರಡು ಏಟಲ್ಲೋ ಆಗೋಗಿದ್ರೆ ಅಷ್ಟು ನಂಗೆ ನೋವಾಗ್ತಿರಲಿಲ್ಲ ಅಷ್ಟು ಏಟು. ಅವರೆಲ್ಲ ಟಿ ವಿ ತೋರಿಸಿದಾಗ ನನಗೆ ಭಯ ಮತ್ತು ನೋವು ಜಾಸ್ತಿ ಆಯಿತು, ಅದಕ್ಕೆ ನಿಮ್ಮನ್ನು ಕಾಣಬೇಕು ಅನ್ನೋದು ನನ್ನ ತಲೆಯಲ್ಲಿ ಕಾಡ್ತಾ ಇತ್ತು. ಆ್ಯಂಡ್ ಇದೊಂದು 15 ದಿನ ನನಗೂ ಕೂಡ ಒಂದಷ್ಟು ಜನ ಸುತ್ಕೊಂಡ್ಬಿಟ್ರು ಇದೇ ವಿಚಾರಕ್ಕೆ. ನಾನು ಹೇಳಿದ ಹೇಳಿಕೆನೆ ತಿರ್ಚಿನ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಆದರೆ ನಿಮ್ಮನ್ನು ನೋಡಬೇಕು ಅಂತಿತ್ತು, ನಾನು ಯಾರನ್ನು ಸಮರ್ಥನೆಗೆ ಬಂದಿಲ್ಲ ಅಥವಾ ಯಾರನ್ನೂ ಟೀಸ್ ಮಾಡೋಕ್ಕೆ ಬಂದಿಲ್ಲ. ಐ ಕೇಮ್ ಹಿಯರ್ ಒಂದ್ಸಲ ನಿಮ್ಮನ್ನು ನೋಡಬೇಕು. ನಿಮ್ಮ ಮಾತು ಬಹಳ ನನಗೆ ಮನಸ್ಸಿಗೆ ಕಾಡ್ತಾ ಇತ್ತು, ನಿಮಗೆ ನೋಡದೇ ಇದ್ರೆ ನನಗೆ ಸಮಾಧಾನ ಆಗ್ತಿಲ್ಲ, ಸಹನವ್ರನ್ನ ಮಾತಾಡಿಸ್ಬೇಕು ಅನ್ನೋದು ನನ್ನ ಬಹಳ ಒಂದು ಇತ್ತು. ಆ್ಯಕ್ಚುಲಿ ಮೊದಲು ಹೇಳಿದ್ದು ನಾನು ಅದೊಂದು ಯಾವುದೋ ನಿಮ್ಮ ಕೈಲಿ ಸಾಧ್ಯವಾದ ಸಹನಾಗಿ ಸಹಾಯ ಮಾಡಿ ಅನ್ನೋದು ಫಸ್ಟ್ ನನಗೆ ನನ್ನ ತಲೆಯಲ್ಲಿ ಇತ್ತು. ಆ ಕಾರಣಕ್ಕೆ ಇಲ್ಲಿ ನಾನು ಬಂದಿತ್ತು, ನಾನು ಅದೊಂದು ನನ್ನ ತಲೆಯಲ್ಲಿದೆ. ಇದ್ರ ಹೊರತಾಗಿ ಈಗ 7 ಮಂತ್ಸ್ ನಿಮಗೆ ಸರ್. ಆ್ಯಂಡ್ ಅವ್ರ ಮಾತಲ್ಲಿ ಬಹಳ ಇನ್ನೋಸೆನ್ಸ್ ಇತ್ತು. ನಾನು ಮೊದಲು 2ನೇ ದಿನ ಅವ್ರ ಮಾತು ನೋಡಿದಾಗ ತುಂಬ ಕಾಡ್ತಾ ಇತ್ತು, ಒಂದು 2-3 ಡೇಸು ಅದೇ ಯೋಚನೆ ಇದ್ದೆ. ಮಾಧ್ಯಮದವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ನವರು ಅವ್ರಿಗಿರೋ ಸಂಬಳ ತೊಗೊಳ್ತಾ ಇದ್ದಾರೆ, ಅದಕ್ಕೆ ನ್ಯಾಯಕ್ಕೆ ಕೊಡ್ಬೇಕು ಮಾಡ್ತಾಯಿದ್ದಾರೆ. ಜುಡಿಷಿಯಲ್ ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಜನಕ್ಕಿಲ್ಲ ಸಮರ್ಥನೆ ಮಾಡ್ಕೊಂಬಿಡ್ಬೇಕು ಮಾಡ್ಕೊಂಬಿಡ್ತಾ ಇದ್ದಾರೆ. ನಾನು ಯಾವುದನ್ನು ಯಾರು ವಿರೋಧಿಸಿಕೊಂಡಿಲ್ಲ, ನನಗೆ ಇದ್ದಿದ್ದೊಂದೇ ನಿಮ್ಮಿಬ್ಬರನ್ನ ನೋಡಬೇಕು, ಸಹನವ್ರು ಮಾತಾಡಿಸ್ಬೇಕು. ನಾನು ನಿಮ್ಮ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ, ನನ್ನ ಹತ್ರ ಮಾತಾಡಬೇಕು ನಮ್ಮ ಹತ್ರ, ಯಾಕೆಂದರೆ ಇಲ್ಲೆಲ್ಲೋ ನನಗೇನೋ ಮಾಡಬೇಕು ಅಂತಿದ್ದೆ. ಬಟ್ ನಾನೇನು ಹೇಳಿದ್ರೆ ಏನೇ ಕೊಟ್ಟರು ಸಹ ನನಗೆ ವಾಪಸ್ ನಾನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗನ ತಂದ್ಕೊಡೋಕ್ಕಂತೂ ಸಾಧ್ಯ ಇಲ್ಲ. ದಟ್ ಐ ನೋ ನಾನು ನಿಮ್ಗೇನೋ ಮಾಡಬೇಕು ಸಹಕಾರ ಅಂತ ನನ್ನ ಮನಸ್ಸಲ್ಲಿ ಏನೋ ಇದೆ. ನಾನು ನಿಮ್ಮನ್ನು ನಾನೇ ನಿಮ್ಗೆ ಕಾಣ್ತೀನಿ ಇವತ್ತು, ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಇಂದ ಕೊಟ್ಟಿರ್ತೇನೆ ಹೇಳೋದು ಗೊತ್ತಾಗುತ್ತೆ ನನಗೆ. ಅವರು ಎಲ್ಲ ಹರಿಹರದಲ್ಲೇ ಇನ್ನೊಬ್ಬರು ಮಗಳಿದ್ದಾರೆ, ನೀವು ಅವ್ರನ್ನ ನೋಡಿ